ಸಿದ್ದರಾಮಯ್ಯ ಕಚ್ಚೆ ಅರಕ ಸಿದ್ದು ಪೆದ್ದು ಸಿದ್ದ ಪೆದ್ದ ಸಿಟಿ ರವಿ ಲೂಟಿ ರವಿ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಈ ಒಂದು ಪ್ರಾಸಬದ್ಧವಾದ ಹೊಗಳಿಕೆ ಆರೋಪ ಪ್ರತ್ಯಾರೋಪ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಆರೋಪಗಳನ್ನು ಅದು ಪ್ರಾಸಬದ್ಧವಾಗಿ ಆರೋಪಗಳನ್ನು ಮಾಡುವಂಥ ಹೊಸ ರಾಜಕೀಯ ಶುರುವಾಗ್ತಾ ಇದೆ ಏನಾಯ್ತಪ್ಪ ಸಿದ್ದರಾಮಯ್ಯರನ್ನು ಕಚ್ಚೆ ಅರಕ ಎಂದಿದ್ದ್ಯಾರು ಯಾಕೆ ಸಿದ್ದರಾಮಯ್ಯ ಕಚ್ಚೆ ಅರಕ ರವಿ ಲೂಟಿ ರವಿ ಈ ಪದಗಳು ಈಗ ಬಳಕೆ ಆಗ್ತಿದ್ದಾವೆ ಇದನ್ನು ಹೇಳ್ತಾ ಇರೋದಲ್ಲ ಸದ್ಯ ರಾಜಕಾರಣದಲ್ಲಿ ಆಗ್ತಾ ಇರತಕ್ಕಂಥ ಆರೋಪ ಪ್ರತ್ಯಾರೋಪಗಳ ಒಂದು ಜಿಸ್ಟ್ ಅಷ್ಟೇ ಇದು ಒಂದು ಜಲಕು ಸೊ ಇದ್ರ ಬಗ್ಗೆ ಮಾತನಾಡೋಣ ವೆಲ್ಕಮ್ ಟು ಕರ್ನಾಟಕ ಟಿ ನಾನು ಸತೀಶ್ ಆಂಜಿನಪ್ಪ ನೀವಿನ್ನೂ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಎಸ್ ಆಗಲೇ ಹೇಳಿದೆ ನಾನು ಸಿದ್ದರಾಮಯ್ಯ ಕಚ್ಚೆ ಅರಕ ಈ ಪದವನ್ನು ಎರಡನೇ ಬಾರಿ ಮತ್ತೆ ರಿಪೀಟ್ ಮಾಡಿದ್ದಾರೆ ಬಿ ಜೆ ಪಿಯ ಪ್ರಧಾನ ಕಾರ್ಯದರ್ಶಿ ಸಿ ಟಿ ರವಿ ಅವರು ಸಿ ಟಿ ರವಿ ಅವರನ್ನು ಲೂಟಿ ರವಿ ಅಂತ ಆರೋಪಿಸಿ ವಾಗ್ದಾಳಿಯನ್ನು ಮಾಡಿದರು ಮಾಜಿ ಸಿ ಎಂ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಅದಕ್ಕೆ ಪ್ರತಿಯಾಗಿ ಸಿದ್ದರಾಮಯ್ಯ ಕಚ್ಚೆ ಅರಕ ಈ ಪದವನ್ನು ನಾನು ಹೇಳ್ತಾ ಇಲ್ಲ ಮೈಸೂರಲ್ಲಿ ಸಿದ್ದರಾಮಯ್ಯನ ಬಗ್ಗೆ ಈ ರೀತಿಯಾಗಿ ಚರ್ಚೆ ಆಗ್ತಾ ಇದೆ ಸಿದ್ದರಾಮಯ್ಯ ಕಚ್ಚೆ ಅರಕ ಅಂತ ಮೈಸೂರಿನ ಜನ ಮಾತನಾಡ್ತಾ ಇದ್ದಾರೆ ಇದು ನನ್ನ ಪದಗಳಲ್ಲ ಅಥವಾ ಬಿ ಜೆ ಪಿಯ ಆರೋಪವೂ ಅಲ್ಲ ಅಂತ ಮತ್ತೊಂದು ಆ ಒಂದು ಆರೋಪಕ್ಕೆ ಸ್ಪಷ್ಟನೆಯನ್ನು ಸಿ ಟಿ ರವಿಯವರೇ ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ ಚರ್ಚೆ ಆಗಲಿ ಬಿಡಿ ಸಾರ್ವಜನಿಕವಾಗಿ ಸಿದ್ದರಾಮಯ್ಯ ಕಚ್ಚೆ ಅರಕ ಅಲ್ವೋ ಹೌದೋ ಅನ್ನೋದು ಮೈಸೂರಿನ ಜನ ಮಾತಾಡ್ತಾ ಇದ್ದಾರೆ ಇದು ನಮ್ಮ ಆರೋಪ ಅಲ್ಲ ಇದು ಜನರಿಗೆ ಬಿಟ್ಬಿಟ್ಟಿದ್ದೀನಿ ಸಾರ್ವಜನಿಕವಾಗಿ ಚರ್ಚೆ ಆಗಲಿ ಅನ್ನೋ ಮಾತನ್ನು ಸಿ ಟಿ ರವಿ ಹೇಳ್ತಾ ಇದ್ದಾರೆ ಮತ್ತೊಂದು ನನ್ನನ್ನು ಸಿ ಟಿ ರವಿ ಬದಲಿಗೆ ಲೂಟಿ ರವಿ ಅಂತ ಆರೋಪ ಮಾಡ್ತಾರೆ ಸಿಟಿ ಲೂಟಿ ಅನ್ನೋ ಒಂದು ಪ್ರಾಸಬದ್ಧವಾಗಿ ಆರೋಪವನ್ನು ಇದ್ದಾರೆ ನನಗೇನು ಬರಲ್ವಾ ಪ್ರಾಸಬದ್ಧವಾಗಿ ಆರೋಪ ಮಾಡೋದಕ್ಕೆ ಸಿದ್ದು ಪೆದ್ದು ಅಂತ ಕರಿಬೋದಲ್ಲ ನಾನು ಅದು ಪ್ರಾಸಬದ್ಧವಾಗಿ ಬೈಗುಳ ಅದು ಅದು ತಪ್ಪನ್ನೋಕ್ಕಾಗುತ್ತಾ ನನ್ನನ್ನು ಅಥವಾ ಬೇರೊಬ್ಬ ವ್ಯಕ್ತಿಯನ್ನು ಏಕವಚನದಲ್ಲಿ ಪ್ರಾಸಬದ್ಧವಾಗಿ ಸಿದ್ದರಾಮಯ್ಯನವರು ಬೈತಾರೆ ಅನ್ನೋದಾದರೆ ನಾನು ಯಾಕೆ ಅವ್ರನ್ನ ಬೈಬಾರ್ದು ಸಿದ್ದು ಪೆದ್ದು ಸಿದ್ದ ಪೆದ್ದ ಅಂದರೆ ತಪ್ಪೇನು ಅನ್ನೋ ಮಾತನ್ನು ಸಿದ್ದರಾಮಯ್ಯ ವಿರುದ್ಧ ಇವತ್ತು ವಿಧಾನಸೌಧದ ಮುಂದೆ ಆಕ್ರೋಶವನ್ನು ಟಿ ಸಿಟಿ ಅವರು ಸಿದ್ದರಾಮಯ್ಯ ಕಚ್ಚೆ ಅರಕ ಅನ್ನೋ ಒಂದು ಪದವನ್ನು ನೀವು ಬಳಸಿದ್ದೀರಾ ಇದು ಸರಿನಾ ಇದು ತಪ್ಪಲ್ವಾ ಅನ್ನೋ ಒಂದು ಮಾಧ್ಯಮಗಳ ಪ್ರಶ್ನೆಗೆ ಸಿಟಿ ಅವರು ತುಂಬ ಜಾಣ್ಮೆಯಿಂದ ಉತ್ತರವನ್ನು ಕೊಟ್ಟಿದ್ದಾರೆ ಇದು ನಾನು ಬಳಸಿರ್ತಕ್ಕಂಥ ಪದ ಅಲ್ಲ ಸಿದ್ದರಾಮಯ್ಯ ಕಚ್ಚೆ ಅರಕ ಅನ್ನೋದು ಮೈಸೂರಿನ ಸುದ್ದಿ ಮೈಸೂರಿನ ಲೋಕಲ್ ನ್ಯೂಸ್ ಜನ ಮಾತಾಡ್ಕೊಳ್ತಾ ಇದ್ದಾರೆ ಅದಷ್ಟೇ ನನ್ನ ಆರೋಪ ಸಿದ್ದರಾಮಯ್ಯ ಹೇಳಿದರು ಸಿಟಿ ರವಿ ಲೂಟಿ ರವಿ ಅಂತ ಜನ ಹೇಳ್ತಾ ಇದಾರೆಪ್ಪ ನಾನು ಹೇಳ್ತಾ ಇಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದರು ನಾನು ಅಷ್ಟೇ ಸಿದ್ದರಾಮಯ್ಯನವರು ಕಚ್ಚೆ ಅಂತ ಜನ ಮಾತನಾಡ್ಕೊಳ್ತಾ ಇದ್ದಾರೆ ಮೈಸೂರಿನ ಜನ ಮಾತನಾಡ್ಕೊಳ್ತಾ ಇದ್ದಾರೆ ಇದು ಲೋಕಲ್ ನ್ಯೂಸ್ ಸಿದ್ದರಾಮಯ್ಯ ಅವರ ಆಪ್ತರು ಒಂದು ಕಾಲದ ಒಡನಾಡಿ ಎಚ್ ವಿಶ್ವನಾಥ್ ಅವರಿಗೆ ತುಂಬ ಚೆನ್ನಾಗಿ ಗೊತ್ತು ಸಿದ್ದರಾಮಯ್ಯ ಮತ್ತು ಎಚ್ ವಿಶ್ವನಾಥ್ ಇಬ್ಬರದ್ದು ಕೂಡ ಒಂದೇ ಬ್ಲಡ್ ವಿಶ್ವನಾಥ್ ಅವ್ರನ್ನ ಕೇಳಿ ತುಂಬ ಚೆನ್ನಾಗಿ ಹೇಳ್ತಾರೆ ಸಿದ್ದರಾಮಯ್ಯನ ಬಗ್ಗೆ ಬಹುಶಃ ಕಾಲ ಬಂದಾಗ ಅವರೇ ಹೇಳಬಹುದೇನೋ ಅನ್ನೋ ಒಂದು ಮಾತನ್ನು ಸಿ ಟಿ ರವಿ ಅವರು ಹೇಳಿದ್ದಾರೆ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಸಿ ಟಿ ರವಿ ವರ್ಸಸ್ ಸಿದ್ದರಾಮಯ್ಯ ಅವರ ಆರೋಪ ಮತ್ತು ಪ್ರತ್ಯಾರೋಪಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ಸಿದ್ದರಾಮಯ್ಯ ಏನೋ ಸಿ ಟಿ ರವಿ ಬದಲಿಗೆ ಲೂಟಿ ರವಿ ಅಂತ ಬಳಸಿದ್ರ ಪದ ಓ ಮಾಜಿ ಸಿ ಎಂ ಆಗಿದ್ಕೊಂಡು ವಿಪಕ್ಷ ನಾಯಕ ಆಗಿದ್ಕೊಂಡು ಯಾವುದೇ ಸಾಕ್ಷ್ಯಾಧಾರ ಇಲ್ಲದೆ ಈ ರೀತಿಯಾಗಿ ಬಾಯಿಗೆ ಬಂದಂತೆ ಆರೋಪ ಮಾಡೋದು ಸರಿನಾ ಅನ್ನೋದು ಬಿ ಜೆ ಪಿ ಜೊತೆಗೆ ಸಿ ಟಿ ರವಿಯವರ ಪ್ರಶ್ನೆ ಅವರ ಪ್ರಶ್ನೆ ಕೂಡ ಸಿಂಪಲ್ ಆಗಿದೆ ನೂರು ಜನ ನೂರು ಥರ ಮಾತಾಡ್ಬೋದು ಸಿ ಎಂ ಸರಿ ಇಲ್ಲವಂತೆ ಡಿ ಸಿ ಎಮ್ ಸರಿ ಇಲ್ಲವಂತೆ ಮಂತ್ರಿ ಸರಿ ಇಲ್ಲವಂತೆ ಎಮ್ ಎಲ್ ಎ ಸರಿ ಇಲ್ಲವಂತೆ ಈ ಅಂತೆ ಕಂತೆಗಳು ಸಾವಿರ ಇರ್ತವೆ ಬಟ್ ವಿಪಕ್ಷ ನಾಯಕ ಆಗಿದ್ಕೊಂಡು ಮಾಜಿ ಸಿ ಎಮ್ ಆಗಿದ್ಕೊಂಡು ಮಾತನಾಡಬೇಕಾದ್ರೆ ಸಾಕ್ಷ್ಯಗಳಿರಬೇಕು ದಾಖಲೆಗಳಿರಬೇಕು ಏನಾದರೂ ಪ್ರೂಫ್ ಬೇಕಲ್ವಾ ಸಿ ಟಿ ರವಿ ಅವರನ್ನು ಲೂಟಿ ರವಿ ಅಂತ ಕರೆಯೋದಕ್ಕೆ ಏನಾದರೂ ದಾಖಲೆಗಳು ಬೇಕು ಸೊ ಎಲ್ಲರ ಒಂದು ಪ್ರಶ್ನೆ ಕೂಡ ಇದೆ ಮಾಜಿ ಸಿ ಎಮ್ ಆಗಿದ್ಕೊಂಡು ಬಾಯಿಗೆ ಬಂದಂತೆ ಮಾತನಾಡೋದು ಸಿದ್ದರಾಮಯ್ಯ ಅವರಿಗೆ ಶೋಭೆ ತರೋದಿಲ್ಲ ಸಿ ಟಿ ರವಿ ಅಂತ ಕರೀದ್ರಿ ಓಕೆ ಹೇಗೆ ಲೂಟಿ ರವಿ ಅಂತ ಕರಿತೀರ ನೀವು ಸಾಕ್ಷಿಗಳನ್ನು ಒದಗಿಸಿ ಸೊ ಇದು ಸಿ ಟಿ ರವಿಯವರ ಪ್ರಶ್ನೆ ಹೀಗಾಗಿನೇ ನಾನು ಅವರನ್ನು ಕಚ್ಚೆ ಅರೊಕ ಅಂತ ಕರಿತೀನಿ ಇದು ನಾನು ಕರಿತಾ ಇರೋದಲ್ಲ ಜನ ಹೇಳ್ತಾ ಇದ್ದಾರೆ ಆರೋಪ ಮಾಡ್ತಾ ಇದ್ದಾರೆ ನಾನು ಕರಿತಾ ಇದ್ದೀನಿ ಅಂತ ಸೊ ಸದ್ಯ ರಾಜಕಾರಣದಲ್ಲಿ ಅವರು ಹೇಳಿದ್ರಂತೆ ಇವರು ಹೇಳಿದ್ರಂತೆ ಅಂತೆ ಕಂತೆಗಳು ನಾವಿಷ್ಟು ದಿನ ನ್ಯೂಸ್ ಚಾನಲ್ಸಲ್ಲಿ ಕ್ವೆಶನ್ ಮಾರ್ಕ್ ಹಾಕಿದ್ರೆ ಯಾಕೆ ಕ್ವೆಶ್ಚನ್ ಮಾರ್ಕ್ ಹಾಕ್ತೀರಾ ಅಂತ ಕೇಳ್ತಾ ಕೇಳ್ತಾಯಿದ್ರು ರಾಜಕಾರಣಿಗಳು ಕ್ವಶನ್ ಮಾರ್ಕ್ ಆಗ್ತೀರಾ ಏನು ಬೇಕೋ ಸುದ್ದಿ ಆಗ್ತೀರಾ ಅಂತ ಎಸ್ ಅದು ತಪ್ಪು ಈಗ ರಾಜಕಾರಣದಲ್ಲೂ ಕೂಡ ಅದೇ ರೀತಿಯ ಕ್ವಶನ್ ಮಾರ್ಕ್ ಆರೋಪಗಳು ಜಾಸ್ತಿ ಆಗ್ತಾ ಇದ್ದಾವೆ ಸೊ ಇದು ಸರಿನಾಗಿದ್ರೆ ಸೊ ನೀವೇ ಹೇಳಿ ವೀಕ್ಷಕರು ಸಿದ್ದರಾಮಯ್ಯ ಅವರನ್ನು ಕಚ್ಚೆ ಅರಕ ಅಂತ ಸಿ ಟಿ ರವಿ ಕರೆದಿದ್ದು ಸರಿನಾ ತಪ್ಪಾ ಸಿ ಟಿ ರವಿ ಅವರನ್ನು ಲೂಟಿ ರವಿ ಅಂತ ಸಿದ್ದರಾಮಯ್ಯನವರು ಕರೆದಿದ್ದಾರೆ ಇದು ಸರಿನಾ ತಪ್ಪ ಅನ್ನೋದನ್ನು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಆಗಲೇ ಹೇಳಿದಂತೆ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ Thank you.